ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಮಸ್ತ್ ಅದೀರಿ, ಆರಾಮದೀರಿ ಅನ್ಕೊಳ್ತೀನಿ. ನಾನಂತೂ ಮಸ್ತ್ ಅದೇನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ನಾನೊಂದು ಹೊಸ ಗಿಫ್ಟ್ ಪರ್ಚೇಸ್ ಮಾಡೀನಿ ಫಾರ್ ಮೈ ಸೆಲ್ಫ್. ಸೊ ಅದರ ಅನ್ಬಾಕ್ಸಿಂಗ್ ಆ್ಯಂಡ್ ಅದ್ರ ಬಗ್ಗೆ ನಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಶೋ ಯು ಗೈಸ್ ಸಮಥಿಂಗ್. ಗೆಸ್ ವಾಟ್? ಈಗ ಆಲ್ಮೋಸ್ಟ್ ನಾನು ಗೊತ್ತಿದ್ದವ್ರಿಗೆ ಗೊತ್ತು ನನಗೆ ಕರ್ಲಿ ಹೇರ್ಸ್ ಅಂತ ಹೇಳಿ. ಪರ್ಟಿಕ್ಯುಲರ್ಲಿ ನಾನು ಪರ್ಸ್ನಲಿ ಯಾರಿಗೆ ಗೊತ್ತದೇನಲ್ಲ ಅವ್ರಿಗೆಲ್ಲ ಗೊತ್ತು ನನಗಿರೋದು ಕರ್ಲಿ ಹೇರ್ ಆ್ಯಂಡ್ ಲೆಂತ್ ಹೇರ್, ಉದ್ದ ಕೂದಲು. ಬಟ್ ಗೆಸ್ ವಾಟ್? ಒನ್ ಮಿನಿಟ್. ಐ ಚಾಪ್ ಮೈ ಹೇರ್ ಟುಡೇ, ಐ ವೆಂಟ್ ಫಾರ್ ಹೇರ್ ಕಟಿಂಗ್. ಇವತ್ತು ಕೂದಲ ಕಟ್ ಮಾಡಿಸ್ಕೊಂಡು ಬಂದೆ. ಬಟ್ ಐ ಆಮ್ ರಿಯಲಿ ನಾಟ್ ಹ್ಯಾಪಿ. ನಾನು ಹ್ಯಾಪಿ ಇಲ್ಲ ಈ ಹೇರ್ ಕಟ್ಲಿಂದ. ಬಿಕಾಸ್ ನಾನು ಹೇರ್ ಸಲೂನ್ ಅವ್ರಿಗೆ ಹೇಳಿದೆ ನನಗೆ ಲೆಂತ್ ಮಾತ್ರ ಕಟ್ ಮಾಡಬೇಡ್ರಿ, ಲೆಂತ್ ಅಷ್ಟೇ ಇರಲಿ, ಸ್ಪ್ಲಿಟ್ ಎಂಡ್ಸ್ ಕಟ್ ಮಾಡಿರಿ ಅಂಥೇಳಿ. ಬಟ್ ಅವರು ಜಾಸ್ತಿ ಕೂದಲ ಕಟ್ ಮಾಡೋದಿಲ್ಲ ಅಂಥೇಳಿ ಫುಲ್ ಶಾರ್ಟ್ ಹೇರ್ ಕಟ್ ಕೊಟ್ಬಿಟ್ಟಾರೆ, ವಿಚ್ ಇಸ್ ಲೈಕ್ ರಿಯಲಿ ವೆರಿ ಅಪ್ಸೆಟಿಂಗ್. ನನಗೆ ಮನೆಗೆ ಬಂದು ಹಿಂಗೆ ಹತ್ತೀನಿ ಅಂದರೆ ಅಷ್ಟೊಂದು ಹೊತ್ತು ಕುಂತು ಹತ್ತೀನಿ ನಾನು. ಸೊ ಯಾ, ದಿಸ್ ಈಸ್ ಮೈ ನ್ಯೂ ಲುಕ್. ಬಟ್ ಇಟ್ ಹಿಂಗೆ ಸ್ಟ್ರೇಟ್ ಇರೋದಿಲ್ಲ, ವೇವಿ ಇರೋದಿಲ್ಲ. ಡೆಫಿನೆಟ್ಲಿ ಮತ್ತೊಂದು ಹೇರ್ ವಾಶ್ ಆದ ತಕ್ಷಣ ಕರ್ಲ್ಸ್ ಆಗ್ತಾವೆ. ಬಟ್ ನಂಗೆ ಗೊತ್ತಿಲ್ಲ ಕರ್ಲ್ಸ್ ಆಯ್ತಂದ್ರೆ ಇನ್ನೂ ಹೆಂಗೆ ಕಾಣ್ತೈತಿ, ಎಷ್ಟು ಖರಾಬ್ ಕಾಣ್ತೈತಿ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಕಲಿ ಹೇರ್ಸ್ದವ್ರಿಗೆ ಶಾರ್ಟ್ ಕೂದಲ ಬಿಲ್ಕುಲ್ ಸೆಟ್ ಆಗೋದಿಲ್ಲ. ಸೊ ಇವಾಗೇನೋ ಸ್ವಲ್ಪ ಚೆನ್ನಾಗಿ ಏನೋ ಲೈಕ್ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣತೈತಿ. ಬಿಕಾಸ್ ಅವ್ರು ಹೇರ್ ಕಟ್ ಮಾಡಿರೋ ಬ್ಲೋ ಡ್ರೈ ಎಲ್ಲ ಮಾಡಿ ಸೆಟ್ ಮಾಡಿ ಕಳ್ಸ್ಯಾರ. ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ ಹೆಂಗೈತಿ ನನ್ನ ಹೇರ್ ಸ್ಟೈಲ್, ನ್ಯೂ ಹೇರ್ ಸ್ಟೈಲ್ ಇಲ್ಲ ಓಲ್ಡ್ ಹೇರ್ ಸ್ಟೈಲ್ ಚೆನ್ನಾಗಿತ್ತು ನನಗೆ. ಲೈಕ್ ಮೈ ಕರ್ಲಿ ಲಾಂಗ್ ಹೇರ್ಸ್, ಈಗೂ ಕರ್ಲಿನ ಅದು ಬಟ್ ಲಾಂಗ್ ಇತ್ತು, ಇವಾಗ ಶಾರ್ಟ್ ಹೇರ್ಸ್. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್, ಓಕೆ? ಸೊ ನಾವೀಗ ನೆಕ್ಸ್ಟ್ ಮೇನ್ ಮ್ಯಾಟರ್, ಯಾ ಎದಕ್ಕೆ ವಿಡಿಯೋ ಮಾಡತ್ತೀನಲ್ಲ ಆ ಮೇನ್ ಮ್ಯಾಟ್ರಿಗೆ ಹೋಗೋಣ. ಗೆಸ್ ವಾಟ್ ಅಗೇನ್, ನಾನು ನನಗೋಸ್ಕರ ಒಂದು ಗಿಫ್ಟ್ ತಗೊಂಡೀನಿ, ವಿಚ್ ಈಸ್ ಒನ್ ಮಿನಿಟ್ ಅ ನ್ಯೂ ಲ್ಯಾಪ್ಟಾಪ್. ಸೊ ಹೆಚ್ ಪಿ ಬ್ರ್ಯಾಂಡ್ ಇದು ಗೇಮಿಂಗ್ ಲ್ಯಾಪ್ಟಾಪ್. ಬಟ್ ನಾನು ಗೇಮ್ ಎಲ್ಲ ಆಡೋದಿಲ್ಲ. ನಾನು ಹೇಳ್ತೀನಿ ಯಾಕೆ ನಾನು ಮತ್ತೆ ಹೊಸ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಇದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದ್ರ ಫೀಚರ್ಸ್ ಏನದಾವೆ. ಸೊ ನಾನು ಯಾಕೆ ಮತ್ತೆ ಹೊಸ ಲ್ಯಾಪ್ಟಾಪ್ ತೊಗೊಂಡು, ಈಗ ಆಲ್ರೆಡಿ ನನ್ನ ಕಡೆ ಒಂದು ಹೆಚ್ ಪಿ ಲ್ಯಾಪ್ಟಾಪ್ ಐತಿ, ಬಟ್ ಸ್ಟಿಲ್ ನಾನು ಮತ್ತೊಂದು ಪರ್ಚೇಸ್ ಮಾಡಿದೆ. ಸೊ ವೈ, ಎದಕ್ಕಂತ ಹೇಳಿ. ಸೊ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಟಕ್ ಅಂತ ಹೇಳಿ. ಓಕೆ, ಸೊ ಫ್ರೆಂಡ್ಸ್ ಟಕ್ ಟಕ್ ಅಂತ ಹೇಳಿ ನಾವು ಅನ್ಬಾಕ್ಸ್ ಮಾಡಿಬಿಡೋಣ ಅಂತ. ಓಕೆ, ಸೊ ಫಸ್ಟ್ ನಾನು ಈ ಚಾಕು ಬಿಟ್ಟು ಇದು ಓಪನರ್ ತೊಗೋಬೇಕು ಫಸ್ಟ್ ಎಲ್ಲ, ಅದಕ್ಕೂ ನಾನು ಚಾಕು ಯೂಸ್ ಮಾಡತ್ತೀನಿ. ಸೊ ಇಟ್ಸ್ ಓಕೆ ತಗೋತೀನಂತೆ, ಅದನ್ನು ತಗೊಂಡು ಅದನ್ನು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಫ್ರೆಂಡ್ಸ್ ಬಾಕ್ಸ್ ಓಪನ್ ಮಾಡಿದೆ. ಓಕೆ, ಪಾರ್ಸಲ್ ಓಪನ್ ಮಾಡ್ತೀನಿ. ಇದ್ರದ್ದು ಏನಂದ್ರೆ ನನಗೆ ಬೆಸ್ಟ್ ಆಫರ್ ಒಳಗೆ, ಬೆಸ್ಟ್ ಪ್ರೈಸ್ ಒಳಗೆ ಬೆಸ್ಟ್ ಲ್ಯಾಪ್ಟಾಪ್ ಸಿಕ್ಕೈತಿ. ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ನಿಜವಾಗ್ಲೂ, ಸೇಮ್ ಬಜೆಟ್ ಒಳಗೆ ನನಗೆ ವಿತ್ ಒನ್ ಎಕ್ಸ್ಟ್ರಾ ಗಿಫ್ಟ್ ನನಗೆ ಪ್ರಾಡಕ್ಟ್ ಬಂದೈತಿ. ಓಕೆ, ನಾನು ಫಸ್ಟ್ ಚಾರ್ಜರ್ ತೆಗಿತೀನಿ. ಓ ಮೈ ಗಾಡ್, ಹಾ. ಸೊ 1 2 3 ಮೈ ನ್ಯೂ ಲ್ಯಾಪ್ಟಾಪ್. ಸೊ ಫ್ರೆಂಡ್ಸ್, ಮೈ ನ್ಯೂ ಲ್ಯಾಪ್ಟಾಪ್, ಸಾರಿ ಬಿಟ್ಟ ತೋರಿಸ್ತೀನಿ. ಎಸ್, ಓ ಮೈ ಗಾಡ್, ಇಟ್ಸ್ ಸೋ ಪ್ರಿಟಿ. ಐ ಹೋಪ್ ಯು ಗೈಸ್ ಕ್ಯಾನ್ ಸೀ. ಸೊ ಇದು ಬಂದು ಗೇಮಿಂಗ್ ಲ್ಯಾಪ್ಟಾಪ್, ದಿಸ್ ಇಸ್ ಮೈ ಲ್ಯಾಪ್ಟಾಪ್. ಇದು ನನ್ನ ಹೊಸ ಲ್ಯಾಪ್ಟಾಪ್. ಸೊ ಏನಪ್ಪ ಹೊಸ ಲ್ಯಾಪ್ಟಾಪ್ ಅನ್ನೋ ಥರ ಆಗಲೇ, ಇದ್ರ ಮೇಲೆಲ್ಲ ಫುಲ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬಿದ್ದಾವೆ ಅನ್ಕೋಬೇಡ್ರಿ. ಬಿಕಾಸ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿಲ್ಲ, ಏನಾದ್ರು ಪರ್ಚೇಸ್ ಮಾಡೋಕೆ ಹೋದಾಗ ಅದು ನಾವು ನೋಡ್ತೀವಿ ಮಾಡ್ತೀವಿ. ಸೊ ಆವಾಗ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬಿದ್ದಿರ್ತೈತಿ. ಬಟ್ ದಿಸ್ ಇಸ್ ರಿಯಲಿ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್, ಹೆಚ್ ಪಿ ಕಂಪ್ನಿದು. ಸೊ ಐ ಓಪನ್ ದಿಸ್. ಓಕೆ, ನನ್ನ ಡ್ರೆಸ್ ಕಾಣ್ಲಿತ್ತದ ಅದರೊಳಗೆ. ಸೊ ಎಸ್, ಓ ಮೈ ಗಾಡ್, ಲುಕ್ ಎಟ್ ದಿಸ್ ಕಲರ್. ಇದು ನನ್ನ ಫೇವ್ರೇಟ್ ಕಲರ್. ಯಾವ ಕಲರ್? ಬ್ಲ್ಯಾಕ್ ಅಲ್ಲ, ಪರ್ಪಲ್. ಬ್ಲ್ಯಾಕು ನಮ್ಗೆ ಇಷ್ಟ, ಬಟ್ ಪರ್ಪಲ್ ಇಸ್ ಮೈ ಯುನೋ ಮೋಸ್ಟ್ ಫೇವ್ರೇಟ್ ಕಲರ್. ನಂಗೆ ಭಾಳ ಇಷ್ಟ ಪರ್ಪಲ್. ಇವನ್ ನೀವು ನೋಡ್ಬೋದು, ಇದ್ರ ಮೇಲೆ ಕೂಡ ಲೋಗೋ ಕೂಡ ಪರ್ಪಲ್ ಒಳಗೆ ಐತಿ. ಆ್ಯಂಡ್ ಇವನ್ ಕೀಪ್ಯಾಡ್ಗೆ ಸೈಡ್ ಶೇಡ್ ಎಲ್ಲ ಕೂಡ ಪರ್ಪಲ್ ಒಳಗೆ ಐತಿ. ಸೊ ಐ ಸ್ಟಾರ್ಟ್ ದಿಸ್. ಓಕೆ, ಸ್ಟಾರ್ಟ್ ಆಗೋವರೆಗೂ, ಸೊ ಸ್ಟಾರ್ಟ್ ಆಗೋವರೆಗೂ ನಾನು ಯಾಕೆ ಮತ್ತೆ ಹೊಸ ಲ್ಯಾಪ್ಟಾಪ್ ತೊಗೊಂಡೆಪ್ಪ ಅಂದರೆ, ಈಗ ಆಲ್ರೆಡಿ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಐತಿ ಹೆಚ್ ಪಿ, ಬಟ್ ಅದರೊಳಗೆ SSD ಇಲ್ಲ.
ಆ್ಯಂಡ್ ಗ್ರಾಫಿಕ್ಸ್ ಜಸ್ಟ್ 2 GB ಗ್ರಾಫಿಕ್ಸ್ ಐತಿ. ಸೊ ಇವಾಗ ನಾನು ಹೆಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿನಂದ್ರೆ ನನಗೆ ಅಯ್ಯೋ ಎಡಿಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಎಡಿಟಿಂಗ್ ಮಾಡೋದೆಲ್ಲ ಕಲ್ತ್ಕೋಬೇಕಂತ ಹೇಳಿ ಐತಿ. ಬಟ್ ನಂದು ಇವಾಗಿರೋ ಪ್ರೆಸೆಂಟ್ ಲ್ಯಾಪ್ಟಾಪ್ ಒಳಗೆ ಅದು ಆಗತ್ತಿಲ್ಲ. ಆಲ್ರೆಡಿ ಹಾಕೊಂಡಿದ್ದೆ ಸಾಫ್ಟ್ವೇರ್, ಬಟ್ ಅನ್ಫಾರ್ಚುನೇಟ್ಲಿ ವರ್ಕ್ ಆಗತ್ತಿಲ್ಲ, ಟೋಟಲ್ ಸಿಸ್ಟಮ್ ಹ್ಯಾಂಗ್ ಆಗಿಬಿಡ್ತೈತೆ ನಂದು. ಸೊ ಹಂಗಾಗಿ ಬ್ಯಾಡ, ಎಷ್ಟಂತ ಪರದಾಡೋದು. ಸೊ ನಾನು ನನ್ನ ಬೆಸ್ಟ್ ಕೊಡ್ಬೇಕು. ಸೊ ನಾನು ಎಡಿಟಿಂಗ್ ಎಲ್ಲ ಚೆನ್ನಾಗಿ ಕಲ್ತ್ಕೋಬೇಕು, ಎಡಿಟಿಂಗ್ ಚೆನ್ನಾಗಿ ಮಾಡಿ ನಾನು ವಿಡಿಯೋ ಚೆನ್ನಾಗಿ ಹಾಕ್ಬೇಕಂದ್ರೆ ನನಗೆ ಡೆಫಿನೆಟ್ಲಿ ಮತ್ತೊಂದು ಹೊಸ ಲ್ಯಾಪ್ಟಾಪ್ ನೆಸೆಸರಿ ಇತ್ತು. ಹಾಗಾಗಿ ನಾನು ಹೊಸ ಲ್ಯಾಪ್ಟಾಪ್ ತೊಗೊಂಡೆ. ಬಟ್ ಗಾಯ್ಸ್, ಸೀರಿಯಸ್ಲಿ ಹೇಳ್ತೀನಿ, ಬೆಸ್ಟ್ ಪ್ರೈಸ್ ಒಳಗೆ ವಿತ್ ಬೆಸ್ಟ್ ಫೀಚರ್ಸ್ ನನಗೆ ಮಸ್ತ್ ಗೇಮಿಂಗ್ ಲ್ಯಾಪ್ಟಾಪ್ ಸಿಕ್ಕೈತಿ. ಓಕೆ, ಸೊ ನಾನು ನಿಮಗೆ ತೋರಿಸ್ತೀನಿ ನನ್ನ ಲ್ಯಾಪ್ಟಾಪ್. ಓಕೆ, ಲ್ಯಾಪ್ಟಾಪ್ ನನ್ನ ಸ್ಟಾರ್ಟ್ ಆಯಿತು. ಓಕೆ, ಇನ್ನೂ ನಾನು ಹೊಸದು ಇದಕ್ಕೆ ಕೀಪ್ಯಾಡ್ ಆ್ಯಂಡ್ ಮೌಸ್ ಎಲ್ಲ ಪರ್ಚೇಸ್ ಮಾಡಬೇಕು, ಬಿಕಾಸ್ ಕಂಟಿನ್ಯೂಸ್ಲಿ ಇದೊಂದು ಇದ್ರೊಳಗಿರೋ ಮೌಸ್ ಇಟ್ಕೊಂಡು ನಾವು ವರ್ಕ್ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ಅಸ್ ಕಂಫರ್ಟೇಬಲ್ ಇರೋದಿಲ್ಲ. ಸೊ ನಾನು ಇವಾಗ ಅವ್ರು ನಮ್ಗೆ ಕೊಡಬೇಕಾದ್ರೆ ನಾನು ನನಗೆ ಭಾಳಷ್ಟು ಸಾಫ್ಟ್ವೇರ್ ಹಾಕೊಟ್ಟಿಲ್ಲ, ಜಸ್ಟ್ ಗೂಗಲ್ ಕ್ರೋಮ್ ಆ್ಯಂಡ್ ಮೈಕ್ರೋಸಾಫ್ಟ್ ಆ್ಯಂಡ್ ನುಡಿ ಹಾಕಿ ಕೊಟ್ಟಾರೆ ಎಂ ಎಸ್ ಆಫೀಸ್ ಅಷ್ಟೇ, ಆ್ಯಂಡ್ ಇದನ್ನ ಏನು ಆಂಟಿ ವೈರಸ್ ಜಸ್ಟ್ ಫಾರ್ 1 month ಹಾಕಿ ಕೊಟ್ಟಾರೆ. ಇದ್ರದ್ದು ಏನಪ್ಪ ಫೀಚರ್ಸ್ ಅಂದರೆ, 1 minute ಕಂಟ್ರೋಲ್ ಶಿಫ್ಟ್ ಸ್ಕೇಪ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ ವೆಯ್ಟ್, ನಾನು ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಎಸ್, ಸೊ ಗೈಸ್ ನೀವು ನೋಡ್ಬೋದು ಪರ್ಫಾರ್ಮೆನ್ಸ್, ಸಿ ಪಿ ಯು, ಹಾಂ ಇದು ಸ್ಪೀಡ್, ಯು ಕ್ಯಾನ್ ಸಿ ಅಪ್ ಟು 3 ಗ್ರಾಫಿಕ್ಸ್ವರೆಗೂ ಆಗ್ತದೆ. ಓಕೆ, ಸೊ ಇದು 11th generation ಆ್ಯಂಡ್ ಕೋರ್ i5. ಓಕೆ, ಸೊ ಹಾಂ ಸಿ 3.10 ಇದ್ರದ್ದು ಸಿ ಪಿ ಯು ಗ್ರಾಫಿಕ್ಸ್ ಅದೇ, ಮೆಮೊರಿ ಸಿ ಯು ಕ್ಯಾನ್ ಸಿ. ನನಗೆ ಮತ್ತೆ ಅಷ್ಟೊಂದೆಲ್ಲ ಇದ್ರದ್ದು ಬಗ್ಗೆ ಗೊತ್ತಿಲ್ಲ, ಬಿಕಾಸ್ SSD ಆ್ಯಂಡ್ ಗ್ರಾಫಿಕ್ಸ್ದೆಲ್ಲ ಇವಾಗ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ ನನಗೆ ಹಾರ್ಡ್ ಡಿಸ್ಕ್ದೆಲ್ಲ, ಬಿಕಾಸ್ ಯೂಶ್ವಲಿ ನಾವು ಆಫೀಸಿಗೆ ಯೂಸ್ ಮಾಡೋ ಲ್ಯಾಪ್ಟಾಪ್ಸ್ ಎಲ್ಲ ಹೆಂಗೆ ಇರ್ತವೆ ಲೈಕ್ ಟೋಟಲಿ ಡಿಫ್ರೆಂಟ್, ಎಡಿಟಿಂಗ್ ಲ್ಯಾಪ್ಟಾಪ್ಸ್ಗಿಂತ ಆಫೀಸ್ ವರ್ಕ್ ಲ್ಯಾಪ್ಟಾಪ್ಸ್ ಆರ್ ವೆರಿ ಡಿಫ್ರೆಂಟ್. ಸೊ ಇದು ಡಿಸ್ಕ್ದು, ನನಗಿಂತ ಬೆಟರ್ ಚೆನ್ನಾಗಿ ಗೊತ್ತಿರೋದು ನೀವೇ ಸ್ವಲ್ಪ ಜನ ಇದ್ರೊಳಗೆ ಇರ್ತೀರಿ ಡೆಫಿನೆಟ್ಲಿ, ಭಾಳ ಜನ ಗೊತ್ತಿರುತ್ತೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತೈತಿ, ಸೊ ಲ್ಯಾಪ್ಟಾಪ್ ಇಸ್ ಬೆಸ್ಟ್ ಆರ್ ನೋ ಅಂತ ಹೇಳಿ. SSD ನೀವು ನೋಡ್ಬೋದು, ವಾಟ್ ಇಸ್ ದಿಸ್ ಕೆಪಾಸಿಟಿ ಇನ್ ಆಲ್ ಸಿ, ಯು ಕ್ಯಾನ್ ಸಿ ಇದ್ರೊಳಗೆ ಟೋಟಲ್ 8 ಗ್ರಾಫಿಕ್ಸ್ ಇದ್ದಾವೆ. ಓಕೆ, ಸೊ ಫಸ್ಟ್ ಒಂದು ಬಂದುಬಿಟ್ಟು ಅದು 2 GB ಗ್ರಾಫಿಕ್ಸ್ಲಿಂದ 4 GB ಗ್ರಾಫಿಕ್ಸ್ವರೆಗೂ ಬರ್ತದೆ, ಆ್ಯಂಡ್ ಇನ್ನೊಂದು 4 GB ಗ್ರಾಫಿಕ್ಸ್. ಸೊ ಇದು ನನಗೆ ಎಡಿಟಿಂಗಿಗೆ ಸಾಕು, ಲೈಕ್ ಸಫಿಷಿಯೆಂಟ್ ಐತಿ. ಓಕೆ, ಸೊ ಇದ್ರದ್ದು ಇನ್ನೊಂದು ಏನಪ್ಪ ಅಂದರೆ ಇದ್ರೊಳಗೆ ಒಂದು ಪ್ರೀಮಿಯಮ್, ಒಂದು ಜಸ್ಟ್ ವಾಟ್ ಯು ಸೇ ಓಕೆ ಓಕೆ ಟೈಪ್ ಆ ಥರ ಏನೂ ಇಲ್ಲ. ಸೊ ಯು ಕ್ಯಾನ್ ಸಿ ಇಂಟೆಲ್ ಕೋರ್ ಐತಿ ಆ್ಯಂಡ್ ಎನ್ವಿಡಾ ಗ್ರಾಫಿಕ್ಸ್ ಐತಿ. ಐ ಡೋಂಟ್ ಹೌ ಟು ಪ್ರೊನೌನ್ಸ್ ಇಟ್ ಎಕ್ಸಾಕ್ಟ್ಲಿ, ಸಾರಿ ಇಫ್ ಐ ಪ್ರೊನೌನ್ಸ್ ಇಟ್ ರಾಂಗ್. ಓಕೆ, ಎನ್ವಿಡಾ ಗ್ರಾಫಿಕ್ಸ್ ಐತಿ, ಇಂಟೆಲ್ ಕೋರ್, ಆ್ಯಂಡ್ ಇದು ಏನು ಮೋಸ್ಟ್ ಅಂತ ಹೇಳಿದ್ರು ನನಗೆ ಅಷ್ಟೊಂದು ಗೊತ್ತಿಲ್ಲ. ದಿಸ್ ಇಸ್ 144 Hz, ನನಗೆ ಅಷ್ಟೊಂದು ಇದ್ರದ್ದು ಇನ್ನೂ ಗೊತ್ತಿಲ್ಲ, ಏನೋ ಹೇಳಿದ್ರು, ಬಟ್ ಇದು ಇದ್ರೆ ಚೆನ್ನಾಗಿದೆ ಅಂತ ಹೇಳಿ ಏನೋ ಹೇಳಿದ್ರು. ಓಕೆ, ಸೊ ಎಸ್, ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಂದ್ಕೊಳ್ತೀನಿ, ಇದ್ರೊಳಗೆ ಏನೇನು ಫೀಚರ್ಸ್ ಎಲ್ಲ ಎಕ್ಸ್ಟ್ರಾ ಅದಾವೆ, ಏನದ ಏನಿಲ್ಲ ಅಂತ ಹೇಳಿ. ಸೊ ದಿಸ್ ಈಸ್ ಮೈ ನ್ಯೂ ಲ್ಯಾಪ್ಟಾಪ್. ಓಕೆ, ಲುಕ್ ಎಲ್ಲ ಹೆಂಗೈತಿ ನೀವು ಹೇಳ್ಬೇಕು ನನಗೆ. ನನಗೆ ಬಹಳ ಇಷ್ಟ ಆಗಿದ್ದಂದ್ರೆ ಕಲರ್, ಸೂಪರ್ಬ್ ಅದಲ್ಲ ನೋಡಿದ್ರಲ್ಲ, ನನ್ನ ಲ್ಯಾಪ್ಟಾಪ್ ಮಸ್ತ್ ಅದ ಅನ್ಕೊಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್ ಅನ್ಕೊಳ್ತೀನಿ, ಬಿಕಾಸ್ ಇದು ಡೀಪಾಗಿ ಗೊತ್ತಿರೋರಿಗೆ ಗೊತ್ತು ವೆದರ್ ಇಟ್ ಈಸ್ ಬೆಸ್ಟ್ ಆರ್ ನೋ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಇಟ್ಸ್ ಬೆಸ್ಟ್, ಲೈಕ್ ಏನೋ ಸಫಿಷಿಯಂಟ್ ಫಾರ್ ಮೀ ಟು ವರ್ಕ್, ನನಗೆ ಎಡಿಟ್ ಮಾಡ್ಕೊಳಕ್ಕೆಲ್ಲ ಸಫಿಷಿಯಂಟ್ ಅದ. ಸೊ ಇದು ನನಗೆ ಆಫರ್ ಒಳಗೆ ಸಿಕ್ಕೈತಿ, ಆಫರ್ ಇನ್ ಸೆನ್ಸ್ ಅಟ್ಲೀಸ್ಟ್ ಒಂದು 13% ಆಫ್ ಆಗಿದೆ ನನಗೆ ಇದ್ರ ಮೇಲೆ. ಇದು ಒಂದೇ ಒಂದು ಪೀಸ್ ಇತ್ತು ಅವೈಲೇಬಲ್, ಸ್ಟಾಕ್ ಇರಲಿಲ್ಲ, ಬಿಕಾಸ್ ಈ ಮಾಡಲ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಈ ಮಾಡಲ್ ಲ್ಯಾಪ್ಟಾಪ್ಸ್ ನೋ ಮೋರ್ ಅವೈಲೇಬಲ್, ಹಾಗಾಗಿ ಇದು ಒಂದೇ ಒಂದು ಇತ್ತು. ಆ್ಯಂಡ್ ಯೂಶ್ವಲಿ ಗೊತ್ತಲ್ಲ, ಸೊ ಯಾವುದರ ಮಾಡಲ್ ಕ್ಲೋಸ್ ಆದರೆ ಅದ್ರದ್ದು ರಿಮೈನಿಂಗ್ ಸೇಲ್ ಮಾಡೋಕ್ಕೆ ದೇ ವಿಲ್ ಡೆಫಿನೆಟ್ಲಿ ಪುಟ್ ಆಫರ್ಸ್. ಸೊ ಹಾಗೆ ನನಗೆ ಇದು ಆಫರ್ ಒಳಗೆ ಸಿಕ್ತು, ಬೆಸ್ಟ್ ಆಫರ್ ಒಳಗೆ ಸಿಕ್ತು. ಎಷ್ಟು ಅಮೌಂಟ್ ಕೊಟ್ಟೆ ಅಂತ ನಾನು ಹೇಳೋದಿಲ್ಲ, ಬಟ್ ಬೆಸ್ಟ್ ಆಫರ್ ಒಳಗೆ ನನಗೆ ಲ್ಯಾಪ್ಟಾಪ್ ಸಿಕ್ಕೈತಿ. ಆ್ಯಸ್ ವೆಲ್ ನಾನು ಫೋನ್ಪೇ ಮಾಡಿದ್ರಿಂದ ನನಗೆ ಆಲ್ಮೋಸ್ಟ್ 4000 ಕ್ಯಾಶ್ ಬ್ಯಾಕ್ ಆಗಿದೆ. ಸೊ ಕ್ಯಾಶ್ ಬ್ಯಾಕ್ ಆಬ್ವಿಯಸ್ಲಿ ಅವ್ರು ದುಡ್ಡು ಅಂತ ಕೊಡೋದಿಲ್ಲ ನಮಗೆ. ಸೊ ಆ ಕ್ಯಾಶ್ ಬ್ಯಾಗ್ ಒಳಗೆ ನನಗೆ ಬೆಸ್ಟ್ ಫಿಲಿಪ್ಸ್ ಐಎನ್ ಬಾಕ್ಸ್ ಸಿಕ್ಕೈತಿ, ವಿಚ್ ಇಸ್ ರಿಯಲಿ ಗುಡ್. ಅದು ಕೂಡ ಪರ್ಪಲ್ ಕಲರ್ ಒಳಗೆ ಐತಿ, ಅದು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಅವ್ರು ನನಗೆ ಇನ್ನೇನು ಏನೇನಪ್ಪ ಎಕ್ಸ್ಟ್ರಾ ಕೊಟ್ಟಿದ್ದಂದರೆ, ಎಕ್ಸ್ಟ್ರಾ ಅಂದರೆ ಅವರೇನು ವಿತೌಟ್ ಪೇಯಿಂಗ್ ಏನು ಕೊಟ್ಟಿಲ್ಲ, 1,000 ನನಗೆ ಎಕ್ಸ್ಟ್ರಾ ಪೇ ಆಯಿತು, 32 GB ಡಾಟಾ ರಿಕವರಿದು ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ.
ನನಗೆ ಬೆಸ್ಟ್ ವಿ ಪಿ ಎನ್ ಒಂದು ಇನ್ಸ್ಟಾಲ್ ಮಾಡಿ ಕೊಟ್ಟಾರೆ, ಫ್ರೀ ಇನ್ಸ್ಟಾಲೇಷನ್, 1 ಇಯರ್ ಆಕ್ಟಿವೇಶನ್ ಮಾಡಿ ಕೊಟ್ಟಾರೆ. ಸೊ ಅದು ಐ ಆಮ್ ಸೊ ಹ್ಯಾಪಿ, ಬಿಕಾಸ್ ಇನ್ಮೇಲೆ ನಾನು ಟಿಕ್ಟಾಕ್ ವೀಡಿಯೋಸ್ ಕೂಡ ಮಾಡ್ಬೋದು ಅದರಿಂದ, ಹೋಪ್ಫುಲಿ ಯೆಸ್. ಸೊ ಯಾ ಗೈಸ್, ಸೊ ಇದು ನನ್ನ ಲ್ಯಾಪ್ಟಾಪ್. ಐ ಆಮ್ ಸೊ 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 ಹ್ಯಾಪಿ ವಿತ್ ಮೈ ಲ್ಯಾಪ್ಟಾಪ್. ಹೋಪ್ ಯು ಗೈಸ್ ಲೈಕ್ ಇಟ್. ಇನ್ ಕೇಸ್ ನಾನು ಇದು ಡೀಟೇಲ್ಸ್ ಹೇಳಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿ ಏನಾದರೂ ತಪ್ಪಾಗಿ ಹೇಳಿದ್ರೆ ಸೊ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ನಾನು ಏನು ತಪ್ಪಾಗಿ ಹೇಳಿದೆ ಏನಿಲ್ಲ ಅಂತೇಳಿ, ಬಿಕಾಸ್ ನನಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ಲಿ ಈ ಆಲ್ ಫೀಚರ್ಸ್ ವಿತ್ ಎನ್ ಆಲ್ ಎಸ್ ಎಸ್ ಜಿ. ಹಾಂ, ಇನ್ನೊಂದು ಮೇನ್ ಮಾಡ್ತೆ ನಾನು. ಓಕೆ, ನನಗೆ ಗೊತ್ತಿರೋದು ಏನಂದರೆ 8 GB ರ್ಯಾಮ್, 4 GB ಗ್ರಾಫಿಕ್ಸ್ ಆ್ಯಂಡ್ ಎಸ್ ಎಸ್ ಜಿ ಬಂದು 256 ಐ ಎಸ್ ಯಾ 256 ಆ್ಯಂಡ್ ಇಂಟರ್ನಲ್ ಇಟ್ ವಾಟ್ ಸಮಥಿಂಗ್ 1 TB ಓಟ್ ನೋ ಸಮಥಿಂಗ್ ಲೈಕ್ ದಟ್. ಐ ಆಮ್ ಸೋ ಸಾರಿ. ಓಕೆ, ಸೊ ಯಾ, ಇನ್ಮೇಲೆ ನನ್ನ ವೀಡಿಯೋಸ್ ಎಲ್ಲ ನಾನು ಈ ಲ್ಯಾಪ್ಟಾಪ್ ಒಳಗೆ ಎಡಿಟ್ ಮಾಡಿ ಹಾಕ್ತೀನಿ. ಸೊ ನಾನು ಇವಾಗೇನು ವೀಡಿಯೋಸ್ ಎಡಿಟ್ ಮಾಡಿ ಹಾಕಿನಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಸಿ, ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್. ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ಕೋತಾ ಮಾಡ್ಕೋತಾ ನಾನು ಅಲ್ ಕಮ್ ಅಪ್ ವಿತ್ ಬೆಸ್ಟ್ ಸಮಥಿಂಗ್ ಅನ್ಕೊಳ್ತೀನಲ್ಲ, ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ಯು ಗೈಸ್ ಹ್ಯಾವ್ ಟು ಸಪೋರ್ಟ್ ಮೀ, ನೀವು ನಂಗೆ ಸಪೋರ್ಟ್ ಮಾಡಬೇಕು. ನೀವು ನಂಗೆ ನಾನೇನಾರು ತಪ್ಪು ಹಂಗೆ ಹಿಂಗೆ ಮಾತಾಡಿದ್ರೆ ದಲ್ಲಿಯೊಳಗಿಂದ ತೆಗೆದು ಹಾಕಿ ಮತ್ತು ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಡೋಂಟ್ ಫರ್ಗೆಟ್. ಏನೇ ಇದ್ದರೂ ಪ್ಲೀಸ್ ಕಮೆಂಟ್ ಬಿಲೋ, ನಾನು ಡೆಫಿನೆಟ್ಲಿ ನೋಡಿ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಅದನ್ನು ಹೇಳಿದೆಲ್ಲ ಮುಂಚೆ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಒಳಗೂ ಹೇಳಿದ್ದೆ, ಇನ್ ಕೇಸ್ ನಾನು ಏನಾದ್ರು ತಪ್ಪು ಮಾತಾಡತ್ತೀನಿ ಅಂದರೆ ನೀವು ನಂಗೆ ಪ್ಲೀಸ್ ಸಜೆಷನ್ ಕೊಡ್ರಿ, ಹೀಗೆ ಮಾತಾಡಬಾರ್ದಿಲ್ಲ ಅಂತ. ನಾನು ಡೆಫಿನೆಟ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆ್ಯಸ್ ವೆಲ್ ನನ್ನ ಹೇರ್ ಕಟ್ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಓಕೆ, ವೆದರ್ ಈ ಹೇರ್ ಸ್ಟೈಲ್ ನಂಗೆ ಸೂಟ್ ಆಗ್ತೈತೋ ಇಲ್ಲೋ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹ್ಯಾವ್ ಅ ಗುಡ್ ಡೇ ಎಲ್ಲರೂ. ಸೊ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.